ನಾಳೆ ಎಂದಿನಂತೆ ವ್ಯಾಪಾರ ವಹಿವಾಟು ಇರೋ ಸಾಧ್ಯತೆ ಇದೆ. ಕರ್ನಾಟಕ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ನಾಳೆ ಎಂದಿನಂತೆ ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ, 3 ಸಿನಿಮಾಗಳು ನಾಳೆ ರಿಲೀಸ್ ಆಗ್ತಾ ಇದೆ. ನಾಳೆ ಮಾಲ್ಗಳು ಕೂಡ ಎಂದಿನಂತೆ ತೆರೆದಿರುತ್ತವೆ. ಥಿಯೇಟರ್ಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ ವಾಟಾಳ ಬಣ. ಆದರೆ ಅದು ಯಾವುದಕ್ಕೂ ಕೇರ್ ಮಾಡದೇ ನಾವು ಚಿತ್ರ ಪ್ರದರ್ಶನ ಮಾಡಿಯೇ ಸಿದ್ಧ ಅಂತ. ಯಾಕೆ ಅಂದರೆ ಬೇರೆ ದಿನ ಆಗಿದ್ದಿದ್ರೆ ಅದು ಬೇರೆ ಲೆಕ್ಕ. ನಾಳೆ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅರ್ಜುನ್ ಗೌಡ, ರಚ್ಚು ಲವ್ ಯು, ಇದೆಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಈಗ ನಾಳೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ ಅಂತ ಹೇಳಿದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನಾ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ. ನಂದಿನಿ, ಏನೋ ಅನ್ಕೊಂಡಿದ್ವಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದು ಅವರು ಏನೋ ಆಗಿಬಿಡುತ್ತೆ ಅಂತ. ಎಲ್ಲ ಒಬ್ಬೊಬ್ಬರಾಗಿ ಬಂದ್ಗೆ ವಾಪಸ್ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದಾರೆ. ಹಾಗಾಗಿ ನಾಳಿನ ಚಿತ್ರಣ ಏನಾಗಿರಬಹುದು ಅಂತೀರಾ ಅರವಿಂದ್? ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನಿಸೋದಾದ್ರೆ ನಾಳೆ ಪ್ರತಿಭಟನೆಗೆ ಬಹುತೇಕ, ನಾಳಿನ ಬಂದ್ಗೆ ಬಹುತೇಕ ಶೇಕಡ 90% ವಿರೋಧ ವ್ಯಕ್ತವಾಗುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಅಂತ ನೀವು ಕೇಳೋದಾದ್ರೆ, ಸದ್ಯ ನೀವು ಗಮನಿಸಿರಬಹುದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಬಂದ್ನ ಹಿನ್ನೆಲೆಯಲ್ಲಿ ಯಾವೆಲ್ಲ ಸಂಘಟನೆಗಳು ವಾಪಸ್ ಪಡಿತಿದ್ದಾರೆ, ಡೇಟ್ ಚೇಂಜ್ ಮಾಡಿ ಅಂತ ಕಾರಣ ಕೊಡ್ತಿದ್ದಾರೆ, ಮತ್ತಷ್ಟು ಜನ ವ್ಯಾಪಾರ ಬಿಸ್ನೆಸ್ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ನೀವು ಗಮನಿಸಿದಾಗ ನಾಳಿನ ಬಂದ್ ಬಹುತೇಕ ಯಶಸ್ವಿಗಿಂತ ಶೇಕಡ 90% ಫೇಲ್ಯೂರ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಅರವಿಂದ್. ಓಕೆ, ಯಾಕೆ ಹೀಗಾಯ್ತು ಪರಿಸ್ಥಿತಿ ಅಂತ ಅಂದ್ರೆ, ಇದು ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಅವರು ಕಳಕಳಿ ಇಲ್ಲದೆ ಬಂದ್ಗೆ ಬೆಂಬಲ ಕೊಟ್ಬಿಟ್ರು ಅಂತ ಅನ್ಕೋಬೇಕು, ಅಥವಾ ಉದ್ದೇಶಪೂರ್ವಕವಾಗಿ ಈ ಬಂದನ್ನ ಹಾಳು ಮಾಡಬೇಕು ಅಂತಾನೆ ನಿಂತರ? ಏನ್ ನಡೀತು ಹಾಗಾದ್ರೆ ಒಳಗಡೆ, ಆಂತರಿಕ ವಿಚಾರ ಏನು ಅಂತ ಅರವಿಂದ್? ಎರಡು ವಿಚಾರ. ಬಂದ್ನ ಕರೆ ನೀಡಿ ಸಾಕಷ್ಟು ಸಮಯಗಳನ್ನ ಕಂಟಿನ್ಯೂಟಿ ಮಾಡ್ಕೊಂಡಿರೋದು, ಮಧ್ಯ ಸಾಕಷ್ಟು ಗ್ಯಾಪ್ ಇತ್ತು, ಪದೇ ಪದೇ ರಸ್ತೆ ಬಂದ್ಗಳನ್ನ ಮಾಡಿರೋದಿರ್ಬೋದು, ಪ್ರತಿಭಟನೆಗಳಿರಬಹುದು. ಜೊತೆಗೆ ಮತ್ತೊಂದು ವಿಚಾರ, ಕರೋನಾ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಅನ್ನ ಏರಲಾಯಿತು. ನೈಟ್ ಕರ್ಫ್ಯೂನಲ್ಲಿ 12 ಗಂಟೆಗಳ ಕಾಲ ನಿರಂತರವಾಗಿ ಜನರಿಗೆ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಬಂದಂತ ಹೇಳಿ ಮತ್ತೆ ಬೆಳಗ್ಗೆ 6 ಗಂಟೆಯಿಂದ 6 ಗಂಟೆವರೆಗೂ ಲಾಸ್ ಮಾಡ್ಕೊಳ್ಳೋಕೆ ಯಾರೂ ಸಿದ್ಧರಿಲ್ಲ. ಆರ್ಥಿಕ ಪರಿಸ್ಥಿತಿಯು ಎಲ್ಲರನ್ನೂ ಸಹ ಹಿಂದೆ ಸರಿಯುವಂತೆ ಮಾಡಿತು. ಓಲಾ ಊಬರ್ ಇರಬಹುದು, ಆಟೋ ಸಂಘಟನೆಗಳಿರ್ಬೋದು, ಎಲ್ಲರದು ಒಂದೇ ವಾದವಾಗಿತ್ತು, ರಾತ್ರಿ ಬೇಕಾದ್ರೆ ನಿಲ್ಲಿಸಬಹುದು. ಈಗ ನೈಟ್ ಕರ್ಫ್ಯೂನಲ್ಲಿ ರಾತ್ರಿನೂ ನಿಲ್ಲಿಸಿ ಬೆಳಗ್ಗೆನೂ ನಿಲ್ಸೋಕ್ಕಾಗಲ್ಲ. ಹಾಗಾಗಿ ಬಂದ ದಿನಾಂಕವನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಶೇಕಡ ನಾಳೆ ರ್ಯಾಲಿಗಷ್ಟೇ ಸೀಮಿತವಾಗಲಿದೆ ಬಂದು ಅನ್ನುವಂತಹ ಲೆಕ್ಕಾಚಾರ ಇದೆ ಅರವಿಂದ್. ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾಳಿನ ಕರ್ನಾಟಕ ಬಂದ್ ಬಹುತೇಕ ವಿಫಲ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡರ ಬಣ ರಾಜಭವನ ಮುತ್ತಿಗೆ ಹಾಕೋದಕ್ಕೆ ತೆರಳುತ್ತಾ ಇದ್ದಾರೆ ಟೌನ್ ಹಾಲ್ನಿಂದ. ನಾಳೆ ಬಂದ್ಗೆ ನಾವು ಬೆಂಬಲ ಕೊಡಲ್ಲ, ನಮ್ಮದೇ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಹೋರಾಟ ಒಂದು ದಿನಕ್ಕೆ ಸೀಮಿತ ಆಗಬಾರದು, ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರಬೇಕು. ಹಾಗಾಗಿ ಪ್ರತಿನಿತ್ಯ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣ. ಅದನ್ನು ಹೊರತುಪಡಿಸಿ ನಾಳೆ ಬಂದ್ಗೆ ಬೆಂಬಲ ಕೊಟ್ಟಿದ್ದ ಅನೇಕ ಸಂಘಟನೆಯವರು ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಏನೇ ಆದರೂ ಇದು ಹೆಂಗಾಯಿತು ಅಂತಂದರೆ, ಇವರು ಬಂದ್ಗೆ ಕರೆ ಕೊಟ್ಟ ಮೇಲೆ ಸರ್ಕಾರ ನೈಟ್ ಕರ್ಫ್ಯೂ ಜಾರಿಗೆ ತಂದ್ಬಿಡುತ್ತೆ. ಹಾಗಾಗಿ ನಾಳೆ ಒಂದು ವೇಳೆ ಬಂದ್ಗೆ ಬೆಂಬಲ ಕೊಟ್ಟರು, ರಾತ್ರಿನೂ ಬಿಸ್ನೆಸ್ ಮಾಡೋಂಗಿಲ್ಲ, ಬೆಳಗ್ಗೆನೂ ಬಿಸ್ನೆಸ್ ಮಾಡೋಂಗಿಲ್ಲ. ನಾಳೆ ವರ್ಷದ ಕೊನೆಯ ದಿನ, ವೆಹಿಕಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ. ಓಲಾ ಊಬರ್ ಅವರು ಬಂದ್ ಮಾಡ್ಕೊಂಡು ಕೂತ್ಕೊಂಡು ಏನು ಮಾಡ್ತಾರೆ, ದುಡ್ಡು ಕಳ್ಕೊಬೇಕಷ್ಟೇ. ಆಟೋದವ್ರು ಏನು ಮಾಡ್ತಾರೆ, ದುಡ್ಡು ಕಳ್ಕೊಬೇಕು. ಹೀಗಿರಬೇಕಾದ್ರೆ ಕೊನೆ ಅಟ್ಲೀಸ್ಟ್ 10 ಗಂಟೆವರೆಗಾದರೂ ದುಡ್ಕೊಳ್ಳೋಣಪ್ಪ ಅಂತಂದ್ಬಿಟ್ಟು, ಇಲ್ಲ ಇಲ್ಲ ಯಾವ ಬಂದ್ಗೂ ನಾವು ಬೆಂಬಲ ಕೊಡಲ್ಲ ಅಂತ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ, ನಾವು ಕಠಿಣ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೀವಿ, ಮುಂದೆಯೂ ಕೂಡ ಕನ್ನಡಿಗರ ಪರವಾಗಿಯೇ ನಾವು ನಿಲ್ತೀವಿ, ನಿಮ್ಮ ಬಂದನ್ನು ವಾಪಸ್ ತಗೊಳ್ಳಿ ಅಂತ. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದು ಏಕಾಂಗಿ ಆಗಿಬಿಟ್ರ, ಹಾಗಾದರೆ ಅವರ ಕಡೆಯವರು ಮಾತ್ರ ನಾಳೆ ಒಂದು ರ್ಯಾಲಿಯನ್ನು ಮಾಡ್ಬೋದೇ ಹೊರತು ಎಲ್ಲ ಕಡೆ ಬಂದ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫುಲ್ ಇರೋದ್ರಿಂದ ಅಲ್ಲೇ ಅರ್ಧ ಬಂದ್ ವಿಫಲವಾಗಿಬಿಡುತ್ತೆ. ಬಸ್ಗಳು ನಿಲ್ಲಬೇಕು, KSRTC, BMTC, ಪ್ರೈವೇಟ್ ಬಸ್ಸು, ಜನ ಪರದಾಡಬೇಕು, ಆಗ ಬಂದ್ ಎಫೆಕ್ಟ್ ಅಂತ ಹೇಳ್ತಾರೆ. ಬಟ್ ನಾಳೆ ಎಲ್ಲವೂ ಇದೆ, ಅಂಗಡಿಯವರು ಓಪನ್ ಮಾಡ್ತಾರೆ ಧೈರ್ಯ ಮಾಡಿ, ನಾಳೆ ಹೋಟೆಲ್ ಅವರು ಓಪನ್ ಮಾಡ್ತಾರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವ್ರು ಓಪನ್ ಮಾಡ್ತಾರೆ. 10 ಗಂಟೆ ತನಕ ನಮ್ಗೆ ಟೈಮ್ ಇದೆ, ನಾವು ಓಪನ್ ಮಾಡ್ತೀವಿ, ಏನು ಮಾಡ್ತೀರಾ ಅಂತ.
ಹೀಗೆಲ್ಲ ಇರಬೇಕಾದ್ರೆ ಪರಿಸ್ಥಿತಿ ನಾಳಿನ ಬಂದ್ ಇಲ್ಲ. ಏಕೆಂದರೆ ಬಂದ್ಗೆ ಸಂಘಟನೆಗಳಲ್ಲೇ ತೀವ್ರ ಅಪಸ್ವರ ಉಂಟಾಗಿದೆ. ನಾಳಿನ ಬಂದ್ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗುತ್ತೆ. ವರ್ಷದ ಕೊನೆಯ ದಿನ ಜನ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ನಾಳೆ ಜನರು ಬಂದ್ ಬಗ್ಗೆ ಆತಂಕ ಪಟ್ಕೋಬೇಡಿ. ನಾಳೆ ನಾವೀಗ ಈಗ ಹೇಳ್ತಾ ಇದ್ದೀವಿ, ಬಂದ್ ಬಗ್ಗೆ ಯಾವುದೇ ಆತಂಕ ಬೇಡ. ಏಕೆಂದರೆ ನಾಳಿನ ಬಂದ್ ಯಶಸ್ವಿಯಾಗೋದೇ ಡೌಟ್ ಇದೆ. ರಾಜಭವನ ಮುತ್ತಿಗೆ ಹಾಕೋದಕ್ಕೆ ಬಿಡಲ್ಲ ಅಂತ ಪ್ರತಿಭಟನಾಕಾರರಿಗೂ ಗೊತ್ತು, ಪೊಲೀಸರಿಗೂ ಗೊತ್ತು. ಹಾಗಾಗಿ ಈಗ ಟೌನ್ ಹಾಲಿಂದ ಹೊರಟಂತಹ ರ್ಯಾಲಿ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬರೋ ತನಕ ಬಿಟ್ಟಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ್ಣದವ್ರನ್ನ ಅವರು ಕೂಡ ಸೀದಾ ಬಸ್ ಹತ್ತಿ ಕೂತಿದ್ದಾರೆ. ರಾಜಭವನ ಮುತ್ತಿಗೆ ತನಕ ಯಾರಿಗೂ ಅವಕಾಶ ಕೊಡಲ್ಲ. ಸ್ವಲ್ಪ ಹೊತ್ತು ರ್ಯಾಲಿ ಮಾಡೋದಾದರೆ ಮಾಡಿಕೊಳ್ಳಿ, ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಬಿಟ್ಟಿದ್ದರು. ಈಗ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಸ್ಸಲ್ಲಿ ತುಂಬಿಸ್ಕೊಂಡು ಆ ಬಸ್ಸನ್ನು ಅಲ್ಲಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೂರ ಎಲ್ಲ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಗೆ ಇವರ ಪ್ರತಿಭಟನಾ ರ್ಯಾಲಿ ಇವತ್ತಿಗೆ ಮುಗೀತು. ರಾಜಭವನದ ತನಕ ಬಿಟ್ಟರೆ ಅಲ್ಲಿ ನ್ಯೂಸೆನ್ಸ್ಗಳು ಕ್ರಿಯೇಟ್ ಆಗ್ತವೆ, ಅದಕ್ಕೋಸ್ಕರ ಅಲ್ಲಿ ತನಕ ಬಿಡದೇ ಇಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೇ ತರೆದಿದ್ದಾರೆ. ಈವನ್ ಮೆಜೆಸ್ಟಿಕ್ ಹತ್ರ ಬರೋದಕ್ಕೂ ಬಿಟ್ಟಿಲ್ಲ, ಮೆಜೆಸ್ಟಿಕ್ಗೆ ಬರೋ ತನಕನೂ ಕೂಡ ಬಿಟ್ಟಿಲ್ಲ. ಸೊ ಹಾಗಾಗಿ ಇವಾಗ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ನಾರಾಯಣಗೌಡರ ತಂಡವನ್ನು ವಶಕ್ಕೆ ಪಡೆದು ಕರ್ಕೊಂಡೋಗ್ತೀವಿ.